ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ 5 ತಿಂಗಳುಗಳು ಕಳೆದು ಹೋಗಿದೆ. ಇದೀಗ ಅಪ್ಪು ಅವರಂತೆಯೇ ಇರುವ ಇಬ್ಬರು ಮಕ್ಕಳು ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಈ ಅವಳಿ ಮಕ್ಕಳನ್ನು ನೋಡಿ ಅಪ್ಪು ಪತ್ನಿ ಅಶ್ವಿನಿ ಅವರು ಹೇಳಿದ್ದೇನು ನೋಡೋಣ ಬನ್ನಿ. ಇದೀಗ ಪುನೀತ್ ರಾಜ್ಕುಮಾರ್ ಅವರ ವಿಚಾರವಾಗಿ ಇಬ್ಬರ ಮಕ್ಕಳ ಫೋಟೋ ಸೋಶಿಯಲ್ ಮೀಡಿಯಾದಲ್ಲಿ ಬಾರಿ ವೈರಲ್ ಆಗಿದೆ. ಈ ಇಬ್ಬರು ಪುಟ್ಟ ಮಕ್ಕಳನ್ನು ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಸಣ್ಣ ವಯಸ್ಸಿನಲ್ಲಿ ಹೇಗಿದ್ರು ಆ ಮಕ್ಕಳು ಈಗ ಹಾಗೆ ಇದ್ದಾರೆ. ಮಕ್ಕಳು ಸೇಮ್ ಟು ಸೇಮ್ ಪುನೀತ್ ರಾಜ್ಕುಮಾರ್ ಅವರನ್ನೇ ಹೋಲುವುದು ನಿಜಕ್ಕೂ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಆದರೆ ಇವರ ಫೋಟೋಗಳು ಈಗಾಗಲೇ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ನೋಡಿ ಇದೀಗ ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟಿದ್ದಾರೆ. ಇನ್ನು ಅಶ್ವಿನಿಯವರು ಈ ಮಕ್ಕಳ ಪೋಷಕರೊಂದಿಗೆ ಮಾತನಾಡಿದ್ದು ಈ ಮಕ್ಕಳು ಅಪ್ಪವರು ಸಣ್ಣ ವಯಸ್ಸಿನಲ್ಲಿ ಹೇಗಿದ್ದರೋ ಅದೇ ರೀತಿ ಇದ್ದಾರೆ. ಈ ಅವಳಿ ಮಕ್ಕಳಿಬ್ಬರು ಸೇಮ್ ಅಪ್ಪವರ ರೂಪವನ್ನೇ ಹೋಲುತ್ತಿದ್ದಾರೆ. ಈ ರೀತಿಯಲ್ಲಿರುವುದು ಬಹಳ ಅಪರೂಪ. ಈ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಕ್ಕಳನ್ನು ನೋಡಿದರೆ ಅಪ್ಪವರನ್ನೇ ನೋಡಿದ ಹಾಗೆ ಅನಿಸುತ್ತದೆ. ಜಗತ್ತಿನಲ್ಲಿ ಒಂದೇ ರೀತಿ 7 ಜನ ಇದ್ದಾರೆ ಎಂದು ಕೇಳಿದೆ. ಆದರೆ ಇದು ನಿಜ ಎಂದು ಇವತ್ತು ನನಗೆ ತಿಳಿದಿದೆ ಎನ್ನುತ್ತಾ ಕಣ್ಣೀರಾಕಿದ್ದಾರೆ ಅಶ್ವಿನಿ. ಅಷ್ಟೇ ಅಲ್ಲದೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದಾಗಿಯೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ಅಶ್ವಿನಿಯವರು ಇಬ್ಬರು ಮಕ್ಕಳನ್ನು ಮನೆಗೆ ಕರೆತರಿಸಿ ವಿದ್ಯಾಭ್ಯಾಸಕ್ಕೆ ಮತ್ತು ಮತ್ತಿತರ ಯಾವುದೇ ತೊಂದರೆ ಇದ್ದರೂ ಕೂಡ ಸಹಾಯ ಮಾಡುವುದಾಗಿಯೂ ತಿಳಿಸಿದ್ದಾರೆ ಎನ್ನುವ ಮಾತು ಸೋಶಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ. ಈ ಅವಳಿ ಮಕ್ಕಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.